ಸರ್ಕಾರ ವಿರುದ್ಧವಾಗಲಿ ಅಥವಾ ಅಂದಿನ ಪ್ರಧಾನಿಗಳ ಬಗ್ಗೆ ಆಗಲಿ ಏನೋ ಸ್ವಲ್ಪ ಅವಹೇಳನ ಅಥವಾ ತುರ್ತು ಪರಿಸ್ಥಿತಿ ಬಗ್ಗೆ ನಾವೇನಾದರೂ ಹೇಳಿದರೆ ಎಲ್ಲರೂ ಅರೆಸ್ಟ್ ಮಾಡಿ ಜೈಲಿನಲ್ಲಿ ಹಾಕುವಂತ ಒಂದು ಪದ್ಧತಿ ಬೆಳೆದ್ಬಿಟ್ಟಿತ್ತು. ಆ ಕರಪತ್ರಗಳನ್ನೆಲ್ಲ ಏನಂದ್ರೆ ಸಿನಿಮಾ ಥಿಯೇಟರ್ ನೀವು ಹಂಚಬೇಕು ಅಂತ ತಿಳ್ಕೊಂಡು ನಮಗೆ ಸ್ಪಷ್ಟವಾಗಿ ಸೂಚನೆ ಕೊಟ್ಟಿದ್ರು. ಕೆಲವು ಚಲನಚಿತ್ರಗಳಲ್ಲಿ ಒಡೆದಾಟ ಇದ್ರೆ ಅದನ್ನು ಕೂಡ ತೆಗೆದಾಕಿ ಅದನ್ನ ಚಿತ್ರ ತೋರಿಸಂತ ಒಂದು ಕಠಿಣವಾದ ಒಂದು ಇದಿತ್ತು. ಜನ ಎದುರ್ತಾ ಇದ್ರು, ಯಾರೇ ಇಡೀ ವಾತಾವರಣದಲ್ಲಿ ಊರು ನಗರಗಳಲ್ಲಿ ಜನ ಎದುರ್ಕೊಳ್ತಾ ಇದ್ರು ಏನೇ ಮಾತಾಡಬೇಕಂತ. ಅಂದಿನ ಪ್ರಧಾನಿಗಳು ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನು ಹೇರಿದರು. ತುರ್ತು ಪರಿಸ್ಥಿತಿಯ ಹೇರಿದ ಅಂಗವಾಗಿ ಸಮಾಜದಲ್ಲಿ ಸೇವಾ ಚಟುವಟಿಕೆ ಮತ್ತು ಬೇರೆ ಬೇರೆ ವಿವಿಧ ಚಟುವಟಿಕೆಗಳನ್ನು ಮಾಡುತ್ತಿರುವ ಎಲ್ಲ ಸಂಸ್ಥೆಗಳನ್ನು ಬ್ಯಾನ್ ಮಾಡಿದರು. ಅದರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘವು ಒಂದು. ನಾನು ಆ ಒಂದು ದಿನಗಳಲ್ಲಿ PUC ಎರಡನೇ ವರ್ಷ ಮುಗಿದು BA ಡಿಗ್ರಿ ಮೊದಲನೇ ವರ್ಷಕ್ಕೆ ಅಡ್ಮಿಷನ್ ಮಾಡಿಸಿದ್ವಿ. ಇದ್ರ ಬಗ್ಗೆ ಇನ್ನೂ ಆ ಒಂದು ಬಿಸಿರಕ್ತ ಮೈಯಲ್ಲಿ ಆ ಸಮಯದಲ್ಲಿ ತುರ್ತು ಪರಿಸ್ಥಿತಿ ಬೇರೆ ಬೇರೆ ವಿಷಯಗಳ ಬಗ್ಗೆ ನಮಗಷ್ಟು ಪೂರ್ಣವಾದ ಒಂದು ಮಾಹಿತಿ ಇದ್ದಿಲ್ಲ. ತದನಂತರ ನಾವು ಕಾಲೇಜ್ ಹೋಗೋದು ಬರೋದು ಇದು ಮಾಡಿದ್ವಿ. ಆ ಸಮಯದಲ್ಲಿ ಸರ್ಕಾರ ವಿರುದ್ಧವಾಗಲಿ ಅಥವಾ ಅಂದಿನ ಪ್ರಧಾನಿಗಳ ಬಗ್ಗೆ ಆಗಲಿ ಏನೋ ಸ್ವಲ್ಪ ಅವಹೇಳನ ಅಥವಾ ತುರ್ತು ಪರಿಸ್ಥಿತಿ ಬಗ್ಗೆ ನಾವೇನಾದರೂ ಹೇಳಿದರೆ ಎಲ್ಲರೂ ಅರೆಸ್ಟ್ ಮಾಡಿ ಜೈಲಿನಲ್ಲಿ ಹಾಕುವಂತ ಒಂದು ಪದ್ಧತಿ ಬೆಳೆದ್ಬಿಟ್ಟಿತ್ತು. ಅಂತಹ ಸಂದರ್ಭದಲ್ಲಿ ನಮಗೇನಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘ ಬ್ಯಾನ್ ಆಗಿತ್ತು. ಬ್ಯಾನ್ ಆದ ಪ್ರಭಾವದಲ್ಲಿ ಶಾಖೆ ಎಲ್ಲ ಕಾರ್ಯಗಳು ತೆಗೆದುಕೊಂಡಿತ್ತು. ಆದರೆ ಸ್ವಯಂ ಸೇವಕರು ಎಲ್ಲರೂ ಕೆಲಸವನ್ನು ಮಾಡ್ತಾನೆ ಇದ್ರು. ಈ ಒಂದು ಸನ್ನಿವೇಶದಲ್ಲಿ ಸಮಾಜದಲ್ಲಿ ಸುಮಾರು ಜನರು RSS ಅಂದ ತಕ್ಷಣ ಒಂದು ರೀತಿ ಹೆದರಿಕೆ ಭಾವನೆಯನ್ನು ಸೃಷ್ಟಿ ಮಾಡಿದ್ರು ಅಂದ್ರೆ ಸರ್ಕಾರ. ನಾನು ಆ ಸಮಯದಲ್ಲಿ ಹೇಳಿದಂಗೆ ಕಾಲೇಜಿಗೆ ಹೋದ ಮುಂದೆ ಅಲ್ಲಿ ನಮ್ಮ ಗುರುಗಳು ಚಂದ್ರಶೇಖರ್ ಅಂತ ಅವರಿಗೆ ಮತ್ತು ಗೋಪಾಲಕೃಷ್ಣ ಅಡಿಗರಿಗೆ ತುಂಬಾ ಆತ್ಮೀಯತೆ ಇತ್ತು. ಗೋಪಾಲಕೃಷ್ಣ ಅಡಿಗರು ಆಗ ಒಂದು ಸಂಸ್ಥೆಯನ್ನು ಈಗ ಶುರು ಮಾಡಿದ್ರು. ಅಂದ್ರೆ ಈ ಸಂಘ ಅಲ್ಲಿ ಚಟುವಟಿಕೆಗೋಸ್ಕರನೇ ಅಂದ್ರೆ ತುರ್ತು ಪರಿಸ್ಥಿತಿಯ ಸ್ಥಿತಿಯಲ್ಲಿ ಇದರ ವಿರುದ್ಧವಾಗಿ ಹೋರಾಡಲು ಸಣ್ಣ ಸಂಸ್ಥೆ ಇದು ಮಾಡಿದ್ರು ಸಂಘಟನೆ. ಅದರ ಜೊತೆಯಲ್ಲಿ ಇವು ಚಂದ್ರಶೇಖರ್ ಪಾಲ್ಗೊಂಡಿದ್ರು. ಚಂದ್ರಶೇಖರ್ ಅಂದ್ರೆ ಆಗ ಒಂದು ಸರ್ಕಾರ ಒಂದು ನಿಬಂಧನೆ ಇತ್ತು. ಏನಂದ್ರೆ ಸರ್ಕಾರದವರು ಬ್ಯಾಂಕಿನ ಯಾರಾದರೂ ಅಧಿಕಾರಿಗಳಾಗಿ ಸಂಘದ ಕಾರ್ಯಗಳಿಗೆ ಪಾಲ್ಗೊಳ್ಳಬಾರದು, ಅಂತವ್ರು ಇದ್ರಪ್ಪ ಅಂದ್ರೆ ಸಂಘದ ಇದು ಅವರ ವೃತ್ತಿಯಿಂದನೇ ಡಿಸ್ಮಿಸ್ ಮಾಡಬೇಕಂತ ಒಂದು ಇದು ಇತ್ತು. ಹಾಗಾಗಿ ಆ ಚಂದ್ರಶೇಖರ್ ಅವರು ನಮ್ಗೆಲ್ಲ ಒಂದು ಕರೆ ಕೊಟ್ರು. ಏನಂದ್ರೆ ಸರ್ಕಾರ ವಿರುದ್ಧ ಈ ತುರ್ತು ಪರಿಸ್ಥಿತಿ ವಿರುದ್ಧ ನಾವು ಹೋರಾಡಬೇಕಾಗಿದೆ, ನಾವು ಈ ವಿಷಯಗಳನ್ನೆಲ್ಲ ಚರ್ಚೆ ಮಾಡಬಾರದು, ಹಾಗಾಗಿ ಬೇರೆ ಎಸಿ ಒಂದ್ ಕಡೆ ಸೇರುವ ಅಂತ ಹೇಳಿ ಗಂಗಾವತಿಯಿಂದ ಹಂಪೆ ಅಲ್ಲಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿ ಆ ಗುಡ್ಡಗಾಡಿನಲ್ಲಿ ಪ್ರತಿ ಒಂದು ಭಾನುವಾರ ಸುಮಾರು ಒಂದು 3 ಗಂಟೆಗಳ ಕಾಲ ನಾವೆಲ್ಲ ಚರ್ಚೆ ಮಾಡ್ತಿದ್ವಿ. ಏನ್ ಮಾಡಬೇಕು, ನಾವೆಲ್ಲ ತರುವ ಮಾಡಬೇಕು, ಸಮಾಜದಲ್ಲಿ ಇದ್ರ ಬಗ್ಗೆ ಹೇಗೆ ತಿಳುವಳಿಕೆ ಹೇಳ್ಬೇಕಂತ. ಆಗ ಕಹಳೆ ಮತ್ತು ದೂಂದುಹಿ ಅಂತ ಎರಡು ಪತ್ರಿಕೆಗಳು ಸಂಘದಿಂದ ಬರ್ತಿದ್ವು, ಗುಪ್ತವಾಗಿ ಬರ್ತಿದ್ವು. ಅದನ್ನ ನಮ್ಮ ಕೆಲಸ ನಮಗೊಂದು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ರು. ಈ ಪತ್ರಿಕೆಗಳು ಜೊತೆಗೆ ಕೆಲವು ಕರಪತ್ರಗಳಿವೆ. ಆ ಕರಪತ್ರಗಳನ್ನೆಲ್ಲ ಏನಂದ್ರೆ ಸಿನಿಮಾ ಥಿಯೇಟರ್ನಲ್ಲಿ ಹಂಚಬೇಕು ಅಂತ ತಿಳ್ಕೊಂಡು ನಮಗೆ ಅವರು ಸ್ಪಷ್ಟವಾಗಿ ಸೂಚನೆ ಕೊಟ್ಟಿದ್ರು ಚಂದ್ರಶೇಖರ್ ಗುರುಗಳು. ನಾನು ನನ್ನ ಇಬ್ಬರು ಸ್ನೇಹಿತರು ಆನಂದ್ ಕುಲಕರ್ಣಿ ಮತ್ತು ಚಂದ್ರಹಾಸ್ ಪಾಟೀಲ್ ಮೂರು ಜನ ಏನಂದ್ರೆ ಪ್ರತಿಯೊಂದು ಥಿಯೇಟರ್ ಅಲ್ಲಿ ಹೋಗೋದು, ಅಲ್ಲಿ ಏನಂದ್ರೆ ಎಲ್ಲ ಕರಪತ್ರಗಳನ್ನ ಎಸೆಯೋದು. ಈ ರೀತಿ ಮೂರು ಥಿಯೇಟರ್ ಅಲ್ಲಿ ಸಕ್ಸಸ್ ಆಯ್ತು. 4ನೇ ಥಿಯೇಟರ್ ಅಲ್ಲಿ ನಾವು ಅಲ್ಲಿ ಸಿಗಬಿದ್ವಿ. ಆದ್ರೆ ನನ್ನ ಇಬ್ಬರು ಸ್ನೇಹಿತರು ಸಿಗಬಿದ್ಬಿಟ್ರು, ನಾನು ಅಲ್ಲಿಂದ ಅಬ್ಸ್ಕಾಂಡಿಂಗ್ ಆಗ್ಬಿಟ್ಟೆ. ಸೊ ಅವನು ಅಲ್ಲಿಂದ ಜೈಲಲ್ಲಿ ಹಾಕಿ ಪೊಲೀಸ್ ಸ್ಟೇಷನ್ ಪ್ರೊಡ್ಯೂಸ್ ಮಾಡಿದ್ರು. ನಂತರ ಅವ್ರು ಜೈಲಲ್ಲಿ ಇಟ್ಟು ನಾನು ಅಂದ್ರೆ ಹೊರಗಡೆಗೆ ಅಂದ್ರೆ ನಾನು ಅವ್ರ ಕಡೆ ಸಿಗ್ಲಿಲ್ಲ. ಪಾಪ ಅವರು ತುಂಬಾ ನಮ್ಮ ಸ್ನೇಹಿತರು ತುಂಬಾ ತೊಂದರೆ ಕೊಟ್ಟು ಕೇಳಿದ್ದಾರೆ, ಏನು ಇದು ಹೀಗೆ ಎಲ್ಲಿಗೂ ಬರಲಿಲ್ಲ ನಮ್ಗೆ ಜೊತೆಗಿದ್ದು ಅಂತ ಅವ್ರು ಬಾಯಿ ಬಿಟ್ಟಿಲ್ಲ. ಆದ್ರೆ ಹಾಗಾಗಿ ನಾನು ಅದು ಒಳಗಡೆ ಹೋಗುವುದು ಅವಕಾಶ ಇದ್ದಿಲ್ಲ. ಮಾರನೇ ದಿವಸ ಈ ವಿಷಯ ಗೊತ್ತಾಯ್ತು. ಗೊತ್ತಾಗ ನನ್ನ ಅಕ್ಕನ ಗಂಡ ನನ್ನ ಭಾವ ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡೋದು, ಅವರು ಅವರನ್ನು ವಾರ್ನ್ ಮಾಡಿದ್ರು, ಇನ್ ಮೇಲೆ ನೀನು ಇಂತಹ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಬೇಡಪ್ಪ, ಪಾಲ್ಗೊಂಡ್ರೆ ನಿನ್ನ ಸಹಿತ ಜೈಲಲ್ಲಿ ಹಿಡಿದಾಗ್ತೀವಿ ಅಂತ ಒಂದು ಇದನ್ನ ಸಂದೇಶ ನಮ್ಮ ಭಾವನೆ ಕೊಟ್ಟಿದ್ರು.
ಆದ್ರೂ ಆ ಸಂದೇಶ ಇತ್ತು, ಇದ್ರೂ ಸಹಿತ ಗುಪ್ತವಾಗಿ ನಮಗೆ ಕೊಟ್ಟಂತಹ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ವಿ. ಸುಮಾರು ನಮ್ಮ ಬಿಎ ಎರಡನೇ ವರ್ಷದವರೆಗೂ, ಅಂದ್ರೆ ಒಂದು ವರ್ಷದವರೆಗೂ ಈ ಕಾರ್ಯವನ್ನು ಗುಪ್ತವಾಗಿ ಮಾಡಿದ್ವಿ. ತದನಂತರ ಅಂದ್ರೆ ಹಿಂಜರಿಕೆಯಿಂದ ಕೆಲವು ಕಾರ್ಯಕರ್ತರು ಬರಲಿಲ್ಲ. ನಮ್ಮ ಬ್ಯಾಚ್ ಅಂದ್ರೆ ನಾವೊಂದು ಆರು ಏಳು ಜನ ತೆರೆದು ತರಗತಿಯಲ್ಲಿರುವವರು ಮತ್ತು ಚಂದ್ರಶೇಖರ್ ಪ್ರೊಫೆಸರ್ ನಾವೆಲ್ಲ ಏನ್ ಮಾಡ್ಬೇಕು ಅಂದ್ರೆ ಈ ಕಾರ್ಯವನ್ನು ಇದನ್ನು ಮಾಡ್ತಾ ಇದ್ವಿ. ಎಮರ್ಜೆನ್ಸಿನಲ್ಲಿ ಜನ ಹೊರಗಡೆ ಹೋಗಂಗಿಲ್ಲ, ಗುಂಪು ಸೇರಂಗಿಲ್ಲ, ಯಾವುದೇ ಕಡೆಗೆ ಒಟ್ಟೊಟ್ಟಿಗೆ ಜನ ಹೋಗೋದಕ್ಕೆ ಮದುವೆ ಮುಂಜಿಗಳು ಸಮಾರಂಭಗಳಲ್ಲೂ ಕೂಡ ತುಂಬಾ ಕಠಿಣವಾಗಿತ್ತು. ಆದ್ರೂ ಕೂಡ ನಾವು ಆಗ ಹೊರಗಡೆ ಸುದ್ದಿಗಳು, ದೇಶದ ವಿಚಾರಗಳು, ವ್ಯಕ್ತಿಗಳ ವಿಚಾರಗಳು ಗೊತ್ತಾಗ್ತಾ ಇರಲ್ಲ. ಆಗ ಸಂಘದಲ್ಲಿ ಕಹಳೆ ವಸತಿಗಂತ ಈ ತರ ಪತ್ರಿಕೆಗಳು ಬರ್ತಾ ಇತ್ತು. ಅದನ್ನ ಸಣ್ಣ ಪುಟ್ಟ ಪತ್ರಿಕೆಗಳಲ್ಲಿ ನಾವು ಅದನ್ನೆಲ್ಲ ಏನ್ ದೇಶದಲ್ಲಿ ನಡೀತಾ ಇದೆ, ಏನು ಸಂಘಗಳಲ್ಲಿ ನಡೀತಾ ಇದ್ದಾರೆ, ಈ ತರ ಸುದ್ದಿಗಳನ್ನೆಲ್ಲ ಜನಗಳ ಮುಂದ್ಗಡೆ ಮುಟ್ಟಿಸ್ತಾ ಇದ್ವಿ, ಜನಗಳಿಗೆ ಮುಟ್ಟಿಸ್ತಾ ಇದ್ವಿ. ನನಗೆ ಜನ ಎದುರ್ತಾ ಇದ್ರು, ಯಾರ್ಯಾರು ಇಡೀ ವಾತಾವರಣದಲ್ಲಿ ಊರು ನಗರಗಳಲ್ಲಿ ಜನ ಎದುರ್ಕೊಳ್ತಾ ಇದ್ರು ಏನೇ ಮಾತಾಡ್ಬೇಕಾದ್ರೂ ಕೂಡ. ಜೊತೆಗೆ ಎಂತ ಪರಿಸ್ಥಿತಿ ಅಂದ್ರೆ ಕೆಲವು ಚಲನಚಿತ್ರಗಳಲ್ಲಿ ಒಡೆದಾಟ ಇದ್ರೆ ಅದನ್ನು ಕೂಡ ತೆಗೆದಾಕಿ ಅದನ್ನ ಚಿತ್ರ ತೋರಿಸಂತ ಒಂದು ಕಠಿಣವಾದ ಒಂದು ಇದಿತ್ತು. ಜೊತೆಗೆ ಎಮರ್ಜೆನ್ಸಿನಲ್ಲಿ ಇದನ್ನ ಸಂತಾನ ಹರಣ ಚಿಕಿತ್ಸೆಗಳು ಮಾಡಿ ಅದರಲ್ಲಿ ಹಿಂದುತ್ವ ಜನಗಳಿಗೆ ಸಂತಾನ ಇದೇನೆ ಕೆಲವು ಜನಗಳನ್ನ ಅಂತ್ಯ ಮಾಡುವಂತ ಸ್ಥಿತಿನೂ ಇಟ್ಟಿದ್ರು.